ಬಹಳಷ್ಟು ಸಲ ಸೋಲು ನಮ್ಮನ್ನು ಹೆದರಿಸ್ತದೆ, ಸೋಲು ನಮ್ಮನ್ನು ಹಿಂದೇಟಾಕೋ ಹಾಗೆ ಮಾಡುತ್ತೆ. ಆದರೆ ನಾವು ಸೋಲಿಗೆ ಸೊಪ್ಪು ಹಾಕಬಾರ್ದು, ಸೋಲಿನ ವಿರುದ್ಧ ನಾವು ಸೆಟೆದು ನಿಲ್ಲಬೇಕು, ಪ್ರವಾಹದ ವಿರುದ್ಧ ಈಜೋದು. ಅಂಥ ಒಂದು ಮನಸ್ಥಿತಿಯನ್ನು ನಾವು ರೂಪಿಸ್ಕೋಬೇಕು. ಪ್ರವಾಹದ ಜೊತೆ ಜೊತೆಯಲ್ಲಿ ಈಜು ಹೋಗೋದು ಇಟ್ ಈಸ್ ವೆರಿ ಈಸಿ ಗೋಯಿಂಗ್. ಅದು ಆದರೆ ಪ್ರವಾಹದ ವಿರುದ್ಧ ಈಜೋದೇನಿದೆ ಅದು ತುಂಬಾ ಮುಖ್ಯವಾದದ್ದು. ಗೆಲುವು ಅನ್ನೋದು ಪ್ರವಾಹದ ಜೊತೆಯಲ್ಲಿ ಈಜ್ಕೊಂಡು ಹೋಗೋದು, ಸೋಲು ಅನ್ನೋದು ಪ್ರವಾಹದ ವಿರುದ್ಧ ಈಜೋದು. ಸೋಲಿನ ದಾರಿ ತುಂಬ ದುರ್ಗಮವಾಗಿರ್ತದೆ, ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತದೆ, ನಮ್ಮನ್ನು ಅಧೀರರನ್ನಾಗಿ ಮಾಡುತ್ತದೆ, ನಮ್ಮ ತಾಳ್ಮೆಯ ಪರೀಕ್ಷೆ ಮಾಡುತ್ತದೆ. ಸೋಲು ಒಂದು ಚಾಲೆಂಜ್, ಆ ಸೋಲನ್ನು ಚಾಲೆಂಜಾಗೇ ತೊಗೊಳ್ಬೇಕು ನಾವು. ಹಾಗಿದ್ದಾಗ ಮಾತ್ರ ಬದುಕಿನಲ್ಲಿ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯತೆ. ಇವತ್ತು ಏನು ಗೆಲುವಿನ ರೂವಾರಿಗಳು ಅಥವಾ ಗೆದ್ದವರು ಅಂತ ನಾವೇನು ಭಾವಿಸ್ತೇವೆ, ಅವರು ನೂರಾರು ಸಲ ಸೋತು ನೆಲ ಕಚ್ಚಿ ಆ ನಂತರ ಅವರು ಎದ್ದವರು, ಎಚ್ಚೆತ್ತುಕೊಂಡರು, ನೆಗವ ಚೆಂಡಿನ ಹಾಗೆ ಮೇಲೆದ್ದು ಬಂದವರು. ಆದ್ದರಿಂದ ಸೋಲಿಗೆ ನಾನು ಹೆದರೋಲೆದಿಲ್ಲ ಅನ್ನುವಂಥ ಸಂದೇಶವನ್ನು ನಾವು ತಲುಪಿಸ್ಬೇಕು. ಈಸಬೇಕು, ಈಸಿ ಜಯಿಸಬೇಕು ಅಂತ ಕವಿ ಹೇಳ್ತಾನೆ. ಇರುತ್ತೆ, ಯಾರ ಬದುಕಿನಲ್ಲಿ ಸೋಲಿಲ್ಲ, ಎಲ್ಲರೂ ಸೋತಿದ್ದಾರೆ. ಆದರೆ ಸೋತ ಮಾತ್ರಕ್ಕೆ ನಂದೆಲ್ಲವೂ ಮುಗಿದು ಹೋಯಿತು, ಐ ಆಮ್ ಫಿನಿಶ್ಡ್, ಟೋಟಲಿ ಐ ಆಮ್ ಫಿನಿಶ್ಡ್ ಅನ್ನುವಂಥ ಈ ಒಂದು ನಿರ್ಧಾರಕ್ಕೆ ಬಂತಂದರೆ ಮನುಷ್ಯ ಜೀವನದಲ್ಲಿ ಏನನ್ನು ಸಾಧಿಸ್ಲಿಕ್ಕಾಗೋದಿಲ್ಲ. ಸೊ ಅವನು ದಶಾನಾಮ ಏಕಾದಶ ಆಗಿ ಇರೋವರಿಗೆ ಉಸಿರಿರೋವರಿಗೆ ಉಸಿರಿಸ್ಕೊಂಡು ಒಮ್ಮೆ ಉಸಿರನ್ನು ಕಳೆದಾಕಿ ಹೋಗಿಬಿಡ್ತಾನೆ. ಸೊ ಆ ನಿಟ್ಟಿನಲ್ಲಿ ಯಾರಿಗೇ ಆಗಲಿ ಜೀವನದಲ್ಲಿ ಎಂಥ ಮಹಾನುಭಾವರನ್ನು ತೆಗೆದುಕೊಳ್ಳಿ, ಮಹಾತ್ಮರನ್ನು ತಗೊಳ್ಳಿ, ಅವರೆಲ್ಲನೂ ಕೂಡ ಸೋತೆ ಗೆದ್ದವರು. ಸೋಲು ಅನ್ನೋದು ನಮ್ಮನ್ನು ಮಾನಸಿಕವಾಗಿ ದೃಢ ಮನಸ್ಕರನ್ನಾಗಿಸುತ್ತೆ, ಗಟ್ಟಿತನ ನಿರ್ಮಾಣ ಮಾಡ್ತದೆ. ಅದಕ್ಕೋಸ್ಕರ ಸೋಲನ್ನು ಸೋಪಾನವಾಗಿಸಿಕೊಂಡು ನಾವು ಸೋಲಿಲ್ಲದ ಸರದಾರರಾಗಬೇಕು. ಆ ನಿಟ್ಟಿನಲ್ಲಿ ಒಂದು ಸಶಕ್ತ ಮಾನಸಿಕತೆಯನ್ನು ನಾವು ಬೆಳೆಸ್ಕೊಳ್ಬೇಕು, ಸಮೃದ್ಧ ಮಾನಸಿಕತೆಯನ್ನು ಬೆಳೆಸ್ಕೊಳ್ಬೇಕು.